ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ಅಭಿನಯದ ಬಹುನಿರೀಕ್ಷಿತ ಪಠಾನ್ ಚಿತ್ರದ ಹಾಡು ಇದೀಗ ರಿಲೀಸ್ ಆಗಿದ್ದು ವಿವಾದಕ್ಕೂ ಕೂಡ ಕಾರಣವಾಗಿದೆ. ಮೊದಲು ದೀಪಿಕಾ ಅವರಿಗೆ ಈ ರೀತಿಯ ಬಟ್ಟೆ ಹಾಕಿಕೊಳ್ಳೋದು ಬೇಕಿತ್ತ ಎಂದು ಎಲ್ಲೆಡೆ ಟ್ರೋಲ್ ಆಗಿತ್ತು. ಇದೀಗ ಕೇಸರಿ ಬಣ್ಣದ ಬಿಕಿನಿ ತೊಟ್ಟಿರುವ ದೀಪಿಕಾ ಅವರ ಈ ಚಿತ್ರೀಕರಣ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದ್ದು ಬೇಶಾರಂ ರಂಗ್ ಅಂದರೆ ಕನ್ನಡದಲ್ಲಿ ನಾಚಿಕೆ ಇಲ್ಲದ ಬಣ್ಣ. ಹಾಗಾದರೆ ಕೇಸರಿ ಹಿಂದುತ್ವದ ಸಂಕೇತ, ಇನ್ನು ಕೇಸರಿ ಬಣ್ಣಕ್ಕೆ ಅವಮಾನ ಮಾಡಲಾಗಿದೆ, ಇದು ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಬಹಳಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದರ ವಿರುದ್ಧ ಸಿಡಿದೆದ್ದ ಹಿಂದೂ ಪರ ಸಂಘಟನೆಗಳು ಕೂಡ ಈ ಹಾಡನ್ನು ಬ್ಯಾನ್ ಮಾಡಬೇಕು, ಇಲ್ಲಾಂದರೆ ಈ ಚಿತ್ರವನ್ನು ಬಿಡುಗಡೆಯಾಗಲು ಬಿಡುವುದಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದರು. ಇಷ್ಟೆಲ್ಲ ವಿವಾದ ನಡೆಯುತ್ತಿರುವ ಬೆನ್ನಲ್ಲೇ ಇದೀಗ ಖ್ಯಾತ ನಟ ಪ್ರಕಾಶ್ ರಾಜ್ ಈ ಹಾಡಿನ ಬೆಂಬಲಕ್ಕೆ ನಿಂತಿದ್ದಾರೆ. ಎಸ್, ತಮ್ಮ ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ಖ್ಯಾತ ನಟ ಪ್ರಕಾಶ್ ರಾಜ್, ಇದೆಲ್ಲ ಅಸಹ್ಯಕರ, ಇದನ್ನೆಲ್ಲ ನಾವು ಎಲ್ಲಿಯವರೆಗೂ ಸಹಿಸಿಕೊಳ್ಳಬೇಕು, ಇದು ಬಣ್ಣದ ಕುರುಡುತನ ಎಂದು ಪೋಸ್ಟ್ನ ಹಾಕಿದ್ದಾರೆ. ಒಂದು ಬಣ್ಣ ಅದರ ಇರುವ ರಂಗು ಆ ಹಾಡಿಗೆ ಅಥವಾ ಆ ಮನೋರಂಜನೆಗೆ ಸೀಮಿತ ಮಾಡಬೇಕು, ಬಣ್ಣದ ಮೇಲಿನ ಅಭಿಮಾನದಿಂದ ಈ ರೀತಿ ಎಲ್ಲರೂ ಬಾಯ್ಕಾಟ್ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಎಂದು ಚಿತ್ರತಂಡದ ಪರ ಬ್ಯಾಟ್ ಬೀಸಿದ್ದಾರೆ. ಸದ್ಯ ಪ್ರಕಾಶ್ ರಾಜ್ ಅವರ ಈ ಟ್ವೀಟ್ ಸಖತ್ ವೈರಲ್ ಆಗಿದ್ದು ಇವರು ಬಾಲಿವುಡ್ ಪರ ಬ್ಯಾಟ್ ಬೀಸಿರೋದು ಎಲ್ರಿಗೂ ಆಶ್ಚರ್ಯವನ್ನು ತಂದಿದೆ. ಇನ್ನು ಡಿಸ್ಗಸ್ಟಿಂಗ್, ಹೌ ಲಾಂಗ್ ಶುಡ್ ವಿ ಟಾಲರೇಟ್ ದಿಸ್ ಕಲರ್ ಬ್ಲೈಂಡ್ಸ್ ಅಂದ್ ಬಕ್ಸ್ ಜಸ್ಟ್ ಆಸ್ಕಿಂಗ್ ಎಂದು ಲಿಂಕನ್ನು ಕೂಡ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ದಾರೆ. ಸದ್ಯ ಇತ್ತೀಚೆಗಷ್ಟೇ ಮಾಡಿರುವಂಥ ಈ ಟ್ವೀಟ್ ಟ್ವಿಟರ್ನಲ್ಲಿ ವೈರಲ್ ಆಗಿದ್ದು ಇದು ಈ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದು ಕಾದು ನೋಡಬೇಕಿದೆ.